ನಮಸ್ತೆ ಫ್ರೆಂಡ್ಸ್, ನಾನು ನಿಮ್ಮ ಮಾಯಾ. ನಿಮಗೆಲ್ಲರಿಗೂ ವಿಜಯದಶಮಿ ಹಬ್ಬದ ಹಾರ್ದಿಕ ಶುಭಾಶಯಗಳು. ಫ್ರೆಂಡ್ಸ್, ನವರಾತ್ರಿಯು 9 ದೇವತೆಗಳ ಹಬ್ಬವಾಗಿದೆ. ನಾವು ನವರಾತ್ರಿಯನ್ನು ನವಶಕ್ತಿ ಅಂತಲೂ ಕೂಡ ಕರೆಯಬಹುದು. ನವರಾತ್ರಿಯ ಪ್ರತಿಯೊಂದು ದಿನ ನಾವು ಬೇರೆ ಬೇರೆ ದೇವತೆಗಳ ಪೂಜೆಯನ್ನು ಮಾಡುತ್ತೇವೆ, ಹಾಗೆಯೇ ಪ್ರತಿಯೊಂದು ದೇವಿಗೆ ಬೇರೆ ಬೇರೆ ಬಣ್ಣದಿಂದ ಗುರುತಿಸುತ್ತೇವೆ. ನಾವು ಇವತ್ತಿನ ಈ ವಿಡಿಯೋದಲ್ಲಿ ಯಾವ ದಿನದಂದು ಯಾವ ದೇವಿಯ ಪೂಜೆಯನ್ನು ಮಾಡುತ್ತೇವೆ ಮತ್ತು ಅದರ ಜೊತೆಗೆ ಯಾವ ದೇವಿಗೆ ಯಾವ ಬಣ್ಣದಿಂದ ಗುರುತಿಸುತ್ತೇವೆ ಎಂಬುದನ್ನು ತಿಳಿದುಕೊಳ್ಳೋಣ. ನವಶಕ್ತಿಯ ಆಶೀರ್ವಾದವನ್ನು ಪಡೆದುಕೊಳ್ಳಲು ಈ ವಿಡಿಯೋಗೆ ಒಂದು ಲೈಕ್ ಮಾಡಿ, ಜೊತೆಗೆ ವಿಡಿಯೋವನ್ನು ಪೂರ್ತಿಯಾಗಿ ನೋಡಿರಿ. ಫ್ರೆಂಡ್ಸ್, ನವರಾತ್ರಿಯ ಮೊದಲನೇ ದಿನ ನಾವು ಶೈಲಪುತ್ರಿ ಅಂದರೆ ಪಾರ್ವತಿ ದೇವಿಯ ಪೂಜೆಯನ್ನು ಮಾಡುತ್ತೇವೆ. ಪಾರ್ವತಿ ದೇವಿಗೆ ನಾವು ಹಳದಿ ಬಣ್ಣವನ್ನು ಸಮರ್ಪಿಸುತ್ತೇವೆ. ಹಳದಿ ಬಣ್ಣವು ಸಂತೋಷದ ಹಾಗೂ ಬೆಳಕಿನ ಸಂಕೇತವಾಗಿದೆ. ನವರಾತ್ರಿಯ ಎರಡನೇ ದಿನ ನಾವು ಬ್ರಹ್ಮಚಾರಿಣಿ ದೇವಿಯನ್ನು ಪೂಜಿಸುತ್ತೇವೆ. ಬ್ರಹ್ಮಚಾರಿಣಿ ದೇವಿಗೆ ನಾವು ಹಸಿರು ಬಣ್ಣವನ್ನು ಸಮರ್ಪಿಸುತ್ತೇವೆ. ಹಸಿರು ಬಣ್ಣವು ನ್ಯೂ ಬಿಗಿನಿಂಗ್ ಮತ್ತು ಬೆಳವಣಿಗೆಯ ಸಂಕೇತವಾಗಿದೆ. ನವರಾತ್ರಿಯ ಮೂರನೇ ದಿವಸ ನಾವು ಚಂದ್ರಗ್ರಂಥ ಹಾಗೂ ಕುಷ್ಮಂದ ದೇವಿಯರ ಪೂಜೆಯನ್ನು ಮಾಡುತ್ತೇವೆ. ಇವರಿಗೆ ನಾವು ಬೂದು ಬಣ್ಣವನ್ನು ಅರ್ಪಿಸುತ್ತೇವೆ. ಬೂದು ಬಣ್ಣವು ದುಷ್ಟ ಶಕ್ತಿಗಳ ಸಂಹಾರದ ಸಂಕೇತವಾಗಿದೆ. ನವರಾತ್ರಿಯ ನಾಲ್ಕನೇ ದಿನ ಸ್ಕಂದ ಮಾತ ಅಂದರೆ ಸರಸ್ವತಿ ಮಾತೆಯನ್ನು ಪೂಜಿಸುತ್ತೇವೆ. ಸರಸ್ವತಿ ದೇವಿಗೆ ನಾವು ಆರೆಂಜ್ ಬಣ್ಣವನ್ನು ಅರ್ಪಿಸುತ್ತೇವೆ. ಕೇಸರಿ ಬಣ್ಣವು ನಾಲೆಜ್ ಮತ್ತು ಬ್ರೈಟ್ನೆಸ್ನ ಸಂಕೇತವಾಗಿದೆ. ನವರಾತ್ರಿಯ ಐದನೇ ದಿನ ನಾವು ಕಟ್ಟಾಯಿನಿ ದೇವಿಯ ಪೂಜೆಯನ್ನು ಮಾಡುತ್ತೇವೆ. ಕಟ್ಟಾಯಿನಿ ದೇವಿಗೆ ನಾವು ಬಿಳಿಯ ಬಣ್ಣವನ್ನು ಅರ್ಪಿಸುತ್ತೇವೆ. ಬಿಳಿಯ ಬಣ್ಣವು ಪ್ಯೂರಿಟಿ, ಪೀಸ್ ಮತ್ತು ಮೆಡಿಟೇಷನ್ಗಳ ಸಂಕೇತವಾಗಿದೆ. ಫ್ರೆಂಡ್ಸ್, ನವರಾತ್ರಿಯ ಆರನೇ ದಿನದಂದು ಕಾಲರಾತ್ರಿ ದೇವಿಯ ಪೂಜೆಯನ್ನು ಮಾಡುತ್ತೇವೆ. ಕಾಲರಾತ್ರಿ ದೇವಿಗೆ ಕೆಂಪು ಬಣ್ಣವನ್ನು ಅರ್ಪಿಸುತ್ತೇವೆ. ಕೆಂಪು ಬಣ್ಣವು ಸುಂದರತೆ ಮತ್ತು ಫಿಯರ್ಲೆಸ್ನೆಸ್ನ ಸಂಕೇತವಾಗಿದೆ. ನವರಾತ್ರಿಯ ಏಳನೇ ದಿನದಂದು ನಾವು ಮಹಾಗೌರಿಯ ಪೂಜೆಯನ್ನು ಮಾಡುತ್ತೇವೆ. ಮಹಾಗೌರಿಗೆ ನಾವು ರಾಯಲ್ ಬ್ಲೂ ಕಲರನ್ನು ಅರ್ಪಿಸುತ್ತೇವೆ. ರಾಯಲ್ ಬ್ಲೂ ಬಣ್ಣವು ಸಕಾರಾತ್ಮಕ ಶಕ್ತಿಯನ್ನು ಹೆಚ್ಚಿಸುತ್ತದೆ. ಆದ ಕಾರಣ ರಾಯಲ್ ಬ್ಲೂ ಕಲರನ್ನು ನಾವು ಏಳನೇ ದಿನದಂದು ದೇವಿಗೆ ಅರ್ಪಿಸುತ್ತೇವೆ. ಅದರ ಜೊತೆಗೆ ನಾವು ಕೂಡ ಆ ಬಟ್ಟೆಯನ್ನು ತೊಟ್ಟು ದೇವರಿಗೆ ಹೋಗಿ ನಮಸ್ಕರಿಸಿ ಬರುತ್ತೇವೆ. ನವರಾತ್ರಿಯ ಅಷ್ಟಮಿಯ ದಿನದಂದು ಅಂದರೆ ನವರಾತ್ರಿಯ ಎಂಟನೆಯ ದಿನದಂದು ಸಿದ್ಧಿದಾತ್ರಿ ದೇವಿಯನ್ನು ಪೂಜಿಸುತ್ತೇವೆ. ನಾವು ಸಿದ್ಧಿದಾತ್ರಿ ದೇವಿಗೆ ಗುಲಾಬಿ ಬಣ್ಣವನ್ನು ಅರ್ಪಿಸುತ್ತೇವೆ. ಗುಲಾಬಿ ಬಣ್ಣವು ಕಂಪ್ಯಾಜಿನೈನ್ ಪ್ಯೂರಿಟಿದ ಸಂಕೇತವಾಗಿದೆ. ನವರಾತ್ರಿಯ ಒಂಬತ್ತನೇ ದಿನದಂದು ದುರ್ಗಾ ಮಾತೆಯನ್ನು ಪೂಜಿಸುತ್ತೇವೆ. ದುರ್ಗಾ ಮಾತೆಗೆ ಪರ್ಪಲ್ ಬಣ್ಣವನ್ನು ಅರ್ಪಿಸುತ್ತೇವೆ. ಪರ್ಪಲ್ ಬಣ್ಣವು ಗುರಿ ಅಥವಾ ಶಕ್ತಿಯ ಸಂಕೇತವಾಗಿದೆ. ಫ್ರೆಂಡ್ಸ್, ಈ ತರಹದ ವಿಡಿಯೋಗಳನ್ನು ನೋಡಲು ನನ್ನ ಚಾನೆಲ್ಗೆ ಸಬ್ಸ್ಕ್ರೈಬ್ ಆಗಿ ಜೊತೆಗೆ ಬೆಲ್ ಐಕನ್ ಅನ್ನು ಪ್ರೆಸ್ ಮಾಡಿ. ಮುಂದಿನ ಲೋಕದಲ್ಲಿ ಮತ್ತೆ ಸಿಗೋಣ. ಬಾಯ್. ಥ್ಯಾಂಕ್ ಯು.